ಇನ್ನು ಮಂಡ್ಯದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ರಾಜ್ಯ ರಾಜಕಾರಣದ ವಿಚಾರವಾಗಿ ಪ್ರತಿಕ್ರಿಯೆಯನ್ನ ನೀಡಿದ್ರು. ಯಾರ ಯಾರ ಬಗ್ಗೆ ನಾನು ಯಾಕೆ ಚರ್ಚೆ ಮಾಡ್ಲಿ? ರಾಜಕಾರಣದಲ್ಲಿ ಯಾರಿಗೂ ಅಧಿಕಾರ ಅನ್ನೋದು ಶಾಶ್ವತವಲ್ಲ. ಇವತ್ತು ಈ ಚಕ್ರ ಉರುಳುತ್ತಿರುತ್ತೆ. ಕೆಲವರು ರಾಜಕೀಯದಲ್ಲಿ ಏಳು ಬೀಳುಗಳನ್ನ ಕಾಣ್ತಾರೆ. ಅದು ಬಂದಾಗ ಎದುರುಕೊಂಡು ಬಿದ್ದೆ ಅಂತ ಕೋರೋ ಅಂತ ಅವಶ್ಯಕತೆ ಇಲ್ಲ. ಜನಗಳ ಕಷ್ಟ ಸುಖಗಳ ವಿಷಯಗಳಲ್ಲಿ ಭಾಗಿಯಾಗಿ ಜನಗಳ ಮಧ್ಯೆ ಇದ್ರೆ ಜನರೇ ನಮ್ಮನ್ನ ಮೇಲೆತ್ತುತ್ತಾರೆ ಅಂತ ಹೇಳಿದ್ರು. ಅಲ್ಲದೆ ಅಧಿಕಾರ ಹಿಡಿದ ತಕ್ಷಣ ಏನೋ ದೊಡ್ಡ ಸಾಧನೆ ಮಾಡಿಬಿಟ್ಟೆ ಅಂತ ಅಂದ್ಕೊಳ್ಬಾರ್ದು. ಹಾಗೆ ಅಧಿಕಾರ ಹೋಗ್ತಿದ್ದಂಗೆ ಎಲ್ಲ ಹೊರಟು ಹೋಯ್ತು ಅಂತ ಕೂಡ ಅಂದ್ಕೊಳ್ಬಾರ್ದು. ಇಲ್ಲಿ ಅಧಿಕಾರ ಅನ್ನೋದು ಶಾಶ್ವತವಲ್ಲ, ಅವೆಲ್ಲ ನಶ್ವರ ನನ್ನ ಪ್ರಕಾರ ಅಂತ ಹೇಳಿದ್ರು. ಯಾರ ಬಗ್ಗೆ ನಾನು ಯಾಕೆ ಚರ್ಚೆ ಮಾಡಲಿ? ರಾಜಕಾರಣದಲ್ಲಿ ಯಾರಿಗೂ ಅಧಿಕಾರ ಅಂತಕ್ಕಂಥದ್ದು ಶಾಶ್ವತ ಅಲ್ಲ. ಇವತ್ತು ಈ ಚಕ್ರ ಉರುಳ್ತಾ ಇರ್ತದೆ. ಕೆಲವರು ರಾಜಕೀಯದಲ್ಲಿ ಏಳು ಬೀಳುಗಳನ್ನು ಕಾಣ್ತಕ್ಕಂಥದ್ದು, ಅದು ಬಂದಾಗ ಹೆದರ್ಕೊಂಡು ಕೂರಬೇಕಾದ ಅವಶ್ಯಕತೆ ಇಲ್ಲ. ಬಿದ್ದೆ ಅಂತ ಹೇಳಿ ಹೆದರ್ಕೊಂಡು ಕೂರಬೇಕಾಗಿಲ್ಲ. ಜನಗಳ ಕಷ್ಟ ಸುಖಗಳ ವಿಷಯಗಳು ಇಟ್ಕೊಂಡು ಜನಗಳ ಮುಂದೆ ಅವರ ನೆರವು ಹೋರಾಟ ಮಾಡಿದ್ರೆ ಅದೇ ಜನ ಮೇಲೆತ್ತಾರೆ. ಅದರಿಂದ ಇಲ್ಲಿ ಅಧಿಕಾರ ಹಿಡಿದ ತಕ್ಷಣ ಏನೋ ದೊಡ್ಡ ಸಾಧನೆ ಮಾಡಿಬಿಟ್ಟು ಅಧಿಕಾರ ಹೋಯ್ತಿದ್ದಂಗೆ ಎಲ್ಲ ಹೊಟ್ಟೋಯ್ತು ಅಂತಕ್ಕಂಥ ಭಾವನೆ ಇದೆಯಲ್ಲ, ಅವೆಲ್ಲ ಯಾವುದೂ ಶಾಶ್ವತ ಅಲ್ಲ, ಅವೆಲ್ಲ ನಶ್ವರ ಅನ್ನೋದು ನನ್ನ ಅಭಿಪ್ರಾಯ. ಬಿಜೆಪಿ ನಾಯಕರಿಂದ ತನಗೆ ಹಿಂದೂ ವಿರೋಧಿ ಪಟ್ಟ ಕಟ್ಟುತ್ತಿರುವ ಹಿನ್ನೆಲೆ ಮಂಡ್ಯದಲ್ಲಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಒಬ್ಬ ಹಿಂದೂ ಅನ್ನುವುದನ್ನ ಬಿಜೆಪಿ ನಾಯಕರಿಂದ ಸರ್ಟಿಫಿಕೇಟ್ ಪಡಿಬೇಕಾಗಿಲ್ಲ. ಅವರಿಗಿಂತಲೂ ದೊಡ್ಡ ಮಟ್ಟದಲ್ಲಿ ನಮ್ಮ ಕುಟುಂಬ ಹಿಂದೂ ಸಂಸ್ಕೃತಿಯನ್ನ ಆಚರಣೆ ಮಾಡಿಕೊಂಡು ಬಂದಿದೆ. ಈ ದೇಶದಲ್ಲೇ ದೇವೇಗೌಡರ ಕುಟುಂಬ ಅಂದ್ರೆ ಧಾರ್ಮಿಕವಾಗಿ ಮತ್ತು ಹಿಂದೂ ಸಂಸ್ಕೃತಿಯನ್ನ ಎತ್ತಿ ಹಿಡಿಯೋದ್ರಲ್ಲಿ ಅವರೆಲ್ಲರಿಗಿಂತಲೂ ಹತ್ತು ಹೆಜ್ಜೆ ಮುಂದೆ ಇದೆ ಅಂತ ಹೇಳಿದ್ರು. ಅವರಿಂದ ನಾನು ಹಿಂದೂ ಅಂತ ತೋರಿಸೋಕೆ ನನ್ನ ಎದೆ ಬಗೆದು ತೋರಿಸಬೇಕಾಗಿಲ್ಲ. ನಮ್ಮ ಒಂದು ಸಂಸ್ಕೃತಿ ನಮ್ಮ ಕುಟುಂಬದಲ್ಲಿ ನಡೆಸಿಕೊಂಡು ಬಂದರೂ ಸಂಸ್ಕೃತಿ ಅದು. ಆ ಸಂಸ್ಕೃತಿಯನ್ನ ಎತ್ತಿ ಹಿಡಿಯೋದ್ರಲ್ಲಿ ನಾವು ಎಲ್ಲೂ ಸಹ ಲೋಪಕ್ಕೆ ಅವಕಾಶವನ್ನ ಕೊಡುವುದಿಲ್ಲ ಎಂದು ಹೇಳಿದ್ರು. ನಾನು ಒಬ್ಬ ಹಿಂದೂ ಅಂತಕ್ಕಂಥದ್ದನ್ನ ಸರ್ಟಿಫಿಕೇಟ್ ಬಿಜೆಪಿ ನಾಯಕರಿಂದ ಪಡೆಯಬೇಕಾಗಿಲ್ಲ. ಅವರಿಗಿಂತಲೂ ದೊಡ್ಡ ಮಟ್ಟದಲ್ಲಿ ನಮ್ಮ ಕುಟುಂಬ ಹಿಂದೂ ಸಂಸ್ಕೃತಿಯನ್ನ ಆಚರಣೆ ಮಾಡ್ತಕ್ಕಂಥ ಕುಟುಂಬ ಬಿಜೆಪಿಯವರಿಗಿಂತ. ಇವತ್ತು ದೇಶದಲ್ಲೇ ದೇವೇಗೌಡರ ಕುಟುಂಬ ಅಂದರೆ ಧಾರ್ಮಿಕವಾಗಿ ಮತ್ತು ಹಿಂದೂ ಸಂಸ್ಕೃತಿಯನ್ನು ಎತ್ತಿಡಿಯತಕ್ಕಂಥದ್ರಲ್ಲಿ ಅವರೆಲ್ಲರಿಗಿಂತಲೂ ಹತ್ತೆಜ್ಜೆ ಮುಂದಿದ್ದೇವೆ ನಾವು. ಅವರಿಂದ ನಾನು ಹಿಂದೂ ಅಂತಕ್ಕಂಥದ್ದಕ್ಕೆ ಸರ್ಟಿಫಿಕೇಟ್ ತಗೊಳ್ಳೋಕ್ಕೋಸ್ಕರ ನಾನು ನನ್ನ ಎದೆ ಬಗ್ಗೆ ತೋರಿಸ್ಬೇಕಾಗಿಲ್ಲ. ನಾನು ನನ್ನ ಒಂದು ಸಂಸ್ಕೃತಿ ನಮ್ಮ ಕುಟುಂಬದಲ್ಲಿ ನಡೆಸ್ಕೊಂಬಂದಿದ್ದೇವೆ ನಮ್ಮ ಸಂಸ್ಕೃತಿಯನ್ನು. ಆ ಸಂಸ್ಕೃತಿಯನ್ನು ಎತ್ತಿಡಿಯತಕ್ಕಂಥದ್ರಲ್ಲಿ ನಾವು ಎಲ್ಲೂ ಸಹ ಲೋಪಕ್ಕೆ ಅವಕಾಶ ಕೊಡೋದಿಲ್ಲ. ಮೈಸೂರಿನ ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಮಾಲಿವುಡ್ನ ಯೂತ್ ಐಕಾನ್ ದುಲ್ಕರ್ ಸಲ್ಮಾನ್ ರವರು ರಾಕಿಂಗ್ ಸ್ಟಾರ್ ಯಶ್ ಅವರನ್ನು ಭೇಟಿ ಮಾಡಿದ್ದಾರೆ. ಮೈಸೂರಿನಲ್ಲಿ ರಾಕಿ ಬಾಯ್ ಯಶ್ ಅಭಿನಯದ KGF 2 ಸಿನಿಮಾ ಚಿತ್ರೀಕರಣ ನಡೆಯುತ್ತಿದ್ದು ಅಲ್ಲೇ ದುಲ್ಕರ್ ಸಲ್ಮಾನ್ ಮಲಯಾಳಂ ಸಿನಿಮಾ ಚಿತ್ರೀಕರಣವನ್ನು ನಡೆಸುತ್ತಿದ್ದಾರೆ. ಹೀಗಾಗಿ ದುಲ್ಕರ್ ಸಲ್ಮಾನ್ ಮತ್ತು ಯಶ್ ರವರು ಮುಖಾಮುಖಿಯಾಗಿರುವುದು ಒಂದು ಅದ್ಭುತ ಸಂಗತಿ ಇರಬಹುದು. ಕಾರಣ ಇಬ್ಬರು ಒಂದೇ ಹೋಟೆಲ್ನಲ್ಲಿ ಉಳಿದುಕೊಂಡಿದ್ದು ಬೆಳಿಗ್ಗೆ ಜಿಮ್ ಟೈಮ್ನಲ್ಲಿ ಇಬ್ಬರು ಮುಖಾಮುಖಿ ವಿಶ್ ಮಾಡಿಕೊಂಡು ಭೇಟಿಯಾಗಿದ್ದಾರೆ. ಈ ವೇಳೆ ಖ್ಯಾತ ಜಿಮ್ ಟ್ರೈನರ್ ಆಗಿರುವಂಥ ಪಾನಿಪುರಿ ಕಿಟ್ಟಿ ಕೂಡ ಸಾಥ್ ನೀಡಿದ್ದಾರೆ. ಆರ್ಬಿ ಸಾಂಸ್ಕೃತಿಕ ಟ್ರಸ್ಟ್ನ ವತಿಯಿಂದ ವರುಷದ ಹರ್ಷ ಮೊದಲನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವನ್ನು ಏರ್ಪಡಿಸಲಾಗಿದೆ ಎಂದು ಮಹೇಶ್ ಕುಮಾರ್ ತಿಳಿಸಿದ್ರು. ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಫೆಬ್ರವರಿ 6 ಗುರುವಾರ ಮೈಸೂರಿನ ನಂಜಮಳಿಗೆ ವೃತ್ತದಲ್ಲಿರುವ ನಾದಬ್ರಹ್ಮ ಸಂಗೀತ ಸಭಾ ಸಭಾಂಗಣದಲ್ಲಿ ಸಂಜೆ 5:30 ವರ್ಷದ ಹರ್ಷ ಕೊರೋಕೆ ಗೀತ ಗಾಯನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ತಿಳಿಸಿದ್ರು. ಇದೇ ವೇಳೆ ಮುಖ್ಯ ಅತಿಥಿಗಳಾಗಿ ಖ್ಯಾತ ಚಲನಚಿತ್ರ ಸಂಗೀತ ನಿರ್ದೇಶಕ ಪೂರ್ಣಚಂದ್ರ ತೇಜಸ್ವಿ ಅವರು ಆಗಮಿಸುತ್ತಿದ್ದು ಅಧ್ಯಕ್ಷತೆಯನ್ನ ಡಾಕ್ಟರ್ ಎನ್ ಕುಲದೀಪ್ ವಹಿಸುತ್ತಿದ್ದಾರೆ. ಹಾಗೂ ಸಂಗೀತ ನಿರ್ದೇಶಕರಾದ ಹಾಗೂ ನಿನಾದ್ ಮ್ಯೂಸಿಕಲ್ ಟ್ರಸ್ಟ್ನ ಅಧ್ಯಕ್ಷರಾದ AS ಪ್ರಸನ್ನ ಕುಮಾರ್ ಅವರನ್ನ ಸನ್ಮಾನಿಸುತ್ತಿದ್ದೇವೆ ಅಂತ ತಿಳಿಸಿದ್ರು. ಜೊತೆಗೆ ಸುಮಾರು ಸಂಗೀತಗಾರರು 20 ಹಾಡುಗಳನ್ನ ಹಾಡಲಿದ್ದೇವೆ ಅಂತ ಇದೇ ವೇಳೆ ತಿಳಿಸಿದ್ರು. ಸುದ್ದಿಗೋಷ್ಠಿಯಲ್ಲಿ ದಿವ್ಯಕೇಶನ್ ಅವರು ಕೂಡ ಭಾಗಿಯಾಗಿದ್ರು.